ಇವತ್ತಿನ ಸಭೆಯಲ್ಲಿ ಬಾಹುಬಲಿ 2 ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಈ ಕುರಿತಾಗಿ ಮಾತನಾಡಲು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಕೂಡ ನಮ್ಮ ಜೊತೆಗೆ ಅವ್ರನ್ನ ಮಾತನಾಡಿಸೋಣ. ಸರ್, ಇವತ್ತಿನ ಸಭೆಯಲ್ಲಿ ಇವತ್ತು ಸಾಕಷ್ಟು ಕುತೂಹಲ ಮೂಡಿಸಿತ್ತು ರಾಜ್ಯಾದ್ಯಂತ ಜನರು ಕೂಡ ಕಾಯ್ತಿದ್ರು ಸಭೆಯಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ. ಪ್ರಮುಖವಾದಂತಹ ಪಾಯಿಂಟ್ಸ್ಗಳೇನು ಇವತ್ತಿನ ಸಭೆಯಲ್ಲಿ ತೆರೆದಂಥದ್ದು? ಈಗ ಸತ್ಯರಾಜ್ ಕನ್ನಡಿಗರ ಮೇಲೆ ಮಾತಾಡಿದ್ದಂಥ ಹೀನಾಯ ಮಾತುಗಳಿಗೆ ಬಹಿರಂಗವಾಗಿ ವಿಷಾದ ವ್ಯಕ್ತಪಡಿಸಿರೋದ್ರಿಂದ ನಾವು ಇದನ್ನು ಜಾಸ್ತಿ ಬೆಳೆಸ್ತೆ, ಅನೇಕರು ಜಾಸ್ತಿ ಬೆಳೆಸಬೇಡಿ ಅಂತ ಅನೇಕರು ಒತ್ತಾಯ, ಆದರೂ ಚಿಂತೆ ಇಲ್ಲ. ಒಕ್ಕೂಟ ನೀವು ಯಾರು ಏನೇ ಹೇಳಿ ಅಂತ ತೀವ್ರ ಹೋರಾಟ. ಒಂದು ಕಡೆ ವಿಷಾದ ವ್ಯಕ್ತಪಡಿಸಿದ ಮೇಲೆ ನಾವು ಅದನ್ನು ಕೈಬಿಟ್ಟಿದ್ದೇವೆ. ಆ ದೃಷ್ಟಿಯಿಂದ ಬಂದ್ ಮಾಡತಕ್ಕಂಥದ್ದು 28ನೇ ತಾರೀಕು ಅದನ್ನೂ ಕೈಬಿಟ್ಟಿದ್ದೇವೆ. ಸರ್, ಎಲ್ಲೋ ಒಂದು ಕಡೆ ಜನರಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಸ್ ಇತ್ತು. ಸತ್ಯರಾಜ್ ಕೇವಲ ವಿಷಾದ ವ್ಯಕ್ತಪಡಿಸಿದ್ದು, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣಗಳು ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಯಿತು. ಜನರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಯಾವುದೇ ಕಾರಣಕ್ಕೂ ಬಾಹುಬಲಿ 2 ಸಿನಿಮಾ ರಿಲೀಸ್ಗೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ. ವಿಷಾದ ಕ್ಷಮಾಪಣೆ ಒಂದೇ, ಇದೇನು ಬಹಳ ದೊಡ್ಡ ದೂರ, ಒಂದು ಮೈಲಿ ದೂರ ಅಂತರ ಏನಿರಲಿಲ್ಲ. ನಾವು ಶಾಸನಸಭೆಯಲ್ಲಿದ್ದವರು, ಶಾಸನಸಭೆಯಲ್ಲಿ ತಪ್ಪು ಮಾಡಿದಾಗ ನಾವು ಮಾನ್ಯ ಅಧ್ಯಕ್ಷರೇ ವಿಷಾದ ವ್ಯಕ್ತಪಡಿಸ್ತೀನಿ ಅಂದ ತಕ್ಷಣ ಮುಗುತ್ತು. ಇದನ್ನ ನಾವು ತಾಂತ್ರಿಕವಾಗಿ ವಿಷಾದ ಮತ್ತು ಕ್ಷಮಾಪಣೆ ಇದರಲ್ಲ, ಅವು ಬಹಿರಂಗವಾಗಿ ಕುಳಿತು ಇಡೀ ರಾಜ್ಯದ ದೇಶದ ಜನತೆಯನ್ನ ಕನ್ನಡಿಗರಿಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ ಮೇಲೆ ಇನ್ ತೀರಾ ಜಾಸ್ತಿ ತಗೊಂಡೋಗ್ತಕ್ಕಂಥದ್ದು ಒಳ್ಳೇದಲ್ಲ. ಆ ದೃಷ್ಟಿಯಿಂದ ಬಾಹುಬಲಿ ಬಿಡುಗಡೆ ಮಾಡೋದು ಬಿಡೋದಿಲ್ಲ, ಅವ್ರಿಗೆ ಸೇರಿದ್ದು, ನಮ್ಮದೇನು ಹೋರಾಟ ಇಲ್ಲ. ಸರ್, ಮತ್ತೊಂದು ಕಡೆಯಿಂದಾಗಿ ಇವತ್ತು ನಿನ್ನೆ ತಮಿಳುನಾಡಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಅಡ್ಡಿಪಡಿಸಿದ್ರು. ಶುದ್ಧಿ ಎಂಬ ಒಂದು ಚಿತ್ರವನ್ನು ತಕ್ಷಣ ತೆಗೆದುಹಾಕಿದ್ರು ಎಂಬ ಒಂದು ವದಂತಿ ಕೂಡ ಹಬ್ಬಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದ್ರ ಬಗ್ಗೆ ಹೇಳಿ. ಏನಾದರೂ ಕನ್ನಡ ಚಿತ್ರ ಹಳೇದಿರ್ಬೋದು, ಹೊಸ್ತಿರ್ಬೋದು, ಯಾವುದೇ ಇರ್ಬೋದು, ಅದನ್ನು ತಮಿಳ್ನಾಡು ಏನಾದರೂ ರದ್ದು ಮಾಡಿ ನಿಲ್ಲಿಸ್ತರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ತಮಿಳು ಪಿಕ್ಚರು, ತಮಿಳು ಚಿತ್ರ ನಿಲ್ಲಿಸ್ತೇವೆ, ತಮಿಳು ಚಾನೆಲ್ಗಳು ನಿಲ್ಲಿಸ್ತೇವೆ. ಎಚ್ಚರಿಕೆ ತಮಿಳ್ನಾಡಿಗೆ, ಎಚ್ಚರಿಕೆ. ಸರ್, ಅಂತಿಮವಾಗಿ ಸಾಕಷ್ಟು ಕರ್ನಾಟಕಕ್ಕೆ ಮತ್ತು ತಮಿಳ್ನಾಡಿಗೆ ಸಾಕಷ್ಟು ವಿಚಾರಗಳಲ್ಲಿ ಜಿದ್ದಾಜಿದ್ದಿ ಆಗ್ತಿದೆ. ಕಾವೇರಿ ವಿಚಾರದಲ್ಲಾಗಿರ್ಬೋದು, ಇದೀಗ ಬಾಹುಬಲಿ 2 ಎಂಬ ವಿಚಾರ, ಸಾಕಷ್ಟು ಸಿನಿಮಾಗಳ ವಿಚಾರದಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಆಗುತ್ತೆ. ಈ ಬಗ್ಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದು ಇದ್ದದ್ದೇ ಜಿದ್ದಾಜಿದ್ದಿದ್ದದ್ದೇ. ಈಗ ಬಹಿರಂಗವಾಗಿ ನಾವು ತೀವ್ರ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ ವಿಷಾದ ವ್ಯಕ್ತಪಡಿಸಾಯಿತು. ಇನ್ನು ಮುಂದೆ ಕಾವೇರಿ ಇರ್ಬೋದು, ಏನೇ ಇರ್ಬೋದು, ನಮ್ಮ ಹಕ್ಕಿಗಾಗಿ ನಿರಂತರ ಹೋರಾಟ. ತಮಿಳ್ನಾಡಲ್ಲ, ಇಡೀ ದೇಶದಲ್ಲಿ ಯಾರು ಏನೇ ಹೇಳಿ ಕನ್ನಡಿಗರ ಹಕ್ಕಿಗಾಗಿ, ಕನ್ನಡಿಗರ ಹೋರಾಟಕ್ಕಾಗಿ, ಕನ್ನಡ ಒಕ್ಕೂಟ ನಾವು ಸಿದ್ಧ ಇದ್ದೇವೆ. ಎಸ್, ಇದು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಹೇಳ್ತಿರುವಂತಹ ಮಾತು. ಬಾಹುಬಲಿ 2 ವಿಚಾರವಾಗಿ ವಿವಾದಗಳೇನಿತ್ತು ಅದಕ್ಕೆ ಇವತ್ತು ಬ್ರೇಕ್ ಬೀಳ್ತಾ ಇದೆ. ಜೊತೆಗೆ ಬಾಹುಬಲಿ 2 ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ.